ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಮತ್ತೆ ಝೀರೋ ಟ್ರಾಪಿಕ್ ಬಳಸಿ ಜನರ ಕೆಂಗಣ್ಣಿಗೆ ಕಾರಣರಾಗಿದ್ದಾರೆ ಬೆಂಗಳೂರಿನಲ್ಲಿ ಏನ್ ಇಲ್ದಿದ್ರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಜನರು ನಿತ್ಯ ನರಕವನ್ನ ಅನುಭವಿಸುತ್ತಿದ್ದಾರೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಎಂಬುವಂತೆ ಪರಮೇಶ್ವರ್ ಅವರು ಜೀರೋ ಟ್ರಾಫಿಕ್ ಮೂಲಕ ನಗರ ಸಂಚಾರ ಹೋಗಿದ್ದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ ಪರಮೇಶ್ವರ್ ಅವರು ಆರ್ಟಿ ನಗರ ರಸ್ತೆ ಅಗಲೀಕರಣ ಕಾಮಗಾರಿ ಪರಿಶೀಲನೆಗೆಂದು ತೆರಳಿದ್ರು ಆ ಸಂದರ್ಭದಲ್ಲಿ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪರಮೇಶ್ವರ್ ಅವರು ಹೋಗಿ ಅರ್ಧ ಗಂಟೆಯಾದರೂ ಶಾಲಾ ವಾಹನ ಸಮೇತ ನಿಲ್ಲುವಂತೆ ಹೇಳಿದ್ದು ಜನರನ್ನ ಕೆರಳಿಸಿದೆ ಅಷ್ಟೇ ಅಲ್ಲದೆ ಪರಮೇಶ್ವರ್ ಅವರ ಕಾರಿನ ಹಿಂದೆ ಸಾಲು ಸಾಲು ಕಾರುಗಳು ಬಂದು ಇನ್ನಷ್ಟು ಸಂಚಾರ ದಟ್ಟಣೆ ಆಗುವಂತೆ ಮಾಡಿದೆ ನಮಗೆ ರಸ್ತೆ ಅಗಲೀಕರಣ ಬೇಡ ಸುಸಜ್ಜಿತವಾದ ರಸ್ತೆ ಬೇಕು ಎಲ್ಲ ನೋಡಿದ್ರೂ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮ್ಗಳು ತುಂಬಿ ಹೋಗಿದೆ ಕಸದ ಸಮಸ್ಯೆ ವಿಪರೀತ ಕಾಡ್ತಾ ಇದೆ ಅದನ್ನ ಮೊದಲು ಬಗೆಹರಿಸಿಕೊಡಿ ಆರ್ ಟಿ ನಗರ ಪೊಲೀಸ್ ಠಾಣೆ ಸುತ್ತಮುತ್ತಲಿನ ಜನರು ಮನವಿ ಮಾಡಿದ್ದಾರೆ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ತಮಗೆ ಝೀರೋ ಟ್ರಾಫಿಕ್ ಸೌಲಭ್ಯ ಬೇಕೇ ಬೇಕು ಅಂತ ಪಡೆದುಕೊಂಡಿದ್ರು ಇನ್ನು ಈ ಹಿಂದೆ ಭಾರಿ ಮಳೆ ಸುರಿಯುತ್ತಿರುವ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಝೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯದಲ್ಲಿ ನಗರದಲ್ಲಿ ಸಂಚಾರ ಮಾಡಿದ್ದು ಇದರಿಂದ ಮಳೆಯ ಹೊರತಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ಕೇಳಿಬಂದಿತ್ತು ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಮಾತ್ರ ಈ ಸೌಲಭ್ಯವನ್ನ ಪಡಿತಾ ಇದ್ರು ಮುಖ್ಯಮಂತ್ರಿಗಳನ್ನ ಬಿಟ್ಟರೆ ರಾಜ್ಯಪಾಲರು ಅಥವಾ ದೆಹಲಿಯಿಂದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಅಥವಾ ಕೇಂದ್ರ ಗೃಹ ಸಚಿವರು ಬಂದಾಗ ಇಂತಹ ಸೌಲಭ್ಯವನ್ನ ನೀಡಲಾಗ್ತಾ ಇತ್ತು ಆದರೆ ಪರಮೇಶ್ವರ್ ಅವರು ಈ ಸೌಲಭ್ಯವನ್ನ ಪಡೆದಿದ್ದಾರೆ